ಎಲ್ರಿಗೂ ನಮಸ್ಕಾರ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಸಾರ್ಕ್ ಅನ್ನುವಂತ ಒಂದು ಆರ್ಗನೈಸೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಸಾರ್ಕ್ ಆರ್ಗನೈಸೇಷನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಓಕೆ ಸೊ ರಿಪೀಟೆಡ್ಲಿ ನ್ಯೂಸ್ ಪೇಪರ್ದಾಗೂ ಬರ್ತಿರ್ತೈತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಸೊ ಯಾವುದೋ ಒಂದು ಆರ್ಗನೈಸೇಷನ್ ತಗೊಂಡಾಗ ಬಹಳಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ತೈತಿ ನಮ್ಗೆ ಕನ್ಫ್ಯೂಷನ್ ಆಗ್ತೈತಿ ಯಾವ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಯಾವ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಎಕ್ಸಾಮ್ ಸಲುವಾಗಿ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡ್ಕೋತಾ ಹೋದಿವಪ್ಪ ಅಂದ್ರೆ ನಮ್ಗೆ ಸಿಲಬಸ್ ಕವರ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡ್ಬೇಕಾಗ್ತೈತಿ ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೆಲಿವೆಂಟ್ ಇರಬೇಕಾಗ್ತೈತಿ ಸೊ ಇಲ್ಲಿ ಪ್ರೆಸೆಂಟ್ ಮಾಡಿದಂತ ಎಲ್ಲ ಇನ್ಫಾರ್ಮೇಶನ್ ಎಕ್ಸಾಮ್ ಡಿಮ್ಯಾಂಡ್ ಮೀಟ್ ಮಾಡ್ತೈತಿ ಸೊ ಇಷ್ಟು ಇನ್ಫಾರ್ಮೇಶನ್ ನಾವು ಪ್ರಿಪೇರ್ ಮಾಡಿದಿವಪ್ಪ ಇಟ್ ವುಡ್ ಬಿ ಮೋರ್ ದನ್ ಸಫಿಷಿಯಂಟ್ ನಮ್ಗೆ ಸಾಕಾಗ್ತೈತಿ ಸೊ ಯಾವುದೋ ಒಂದು ಆರ್ಗನೈಸೇಷನ್ ತಗೊಂಡಾಗ ಫಸ್ಟ್ ಏನಪ್ಪಾ ಅಂತಂದ್ರೆ ಆ ಆರ್ಗನೈಸೇಷನ್ ಒಬ್ಬ ಮೆಂಬರ್ಸ್ ಯಾರ್ಯಾರು ಸೊ ಇಲ್ಲಿ ನೋಡು ಮೆಂಬರ್ಸ್ ಯಾರ್ಯಾರು ಇಂಡಿಯಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಲ್ ಭೂತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಮಾಲ್ಡೀವ್ಸ್ ಸೊ ಇಂಡಿಯಾ ಒಂದು ಪಾಕಿಸ್ತಾನ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಫಸ್ಟ್ ಏನಪ್ಪ ಅಂದ್ರೆ ಎಲ್ಲ ಕಂಟ್ರೀಸ್ನ ಇಲ್ಲಿ ಮ್ಯಾಪ್ ಮೇಲೆ ಮ್ಯಾಪಿಂಗ್ ಮಾಡೋದು ಸೊ ಎಲ್ಲಿ ಬರ್ತೈತಿ ಇಂಡಿಯಾ ಸೊ ಹಿಯರ್ ಇಟ್ ಈಸ್ ಇಂಡಿಯಾ ಸೊ ವೇರ್ ಇಸ್ ಪಾಕಿಸ್ತಾನ್ ಟೂ ಪಾಕಿಸ್ತಾನ್ ಇಸ್ ಹಿಯರ್ ತ್ರೀ ಅಫ್ಘಾನಿಸ್ತಾನ್ ಇಲ್ಲೈತಿ ನೆಕ್ಸ್ಟ್ ನೇಪಾಲ್ ಎಲ್ಲೈತಿ ಫೋರ್ ಇಲ್ಲೈತಿ ಭೂತಾನ್ ಫೈವ್ ಇಲ್ಲೈತಿ ನೆಕ್ಸ್ಟ್ ಬಾಂಗ್ಲಾದೇಶ್ ಸಿಕ್ಸ್ ಇಲ್ಲೈತಿ ಶ್ರೀಲಂಕಾ ಸೆವೆನ್ ಇಲ್ಲೈತಿ ನೆಕ್ಸ್ಟ್ ಮಾಲ್ಡೀವ್ಸ್ ಏಟ್ ಇಲ್ಲೈತಿ ಓಕೆ ಈ ಥರ ನಾವು ಮ್ಯಾಪ್ ಮೇಲೆ ಮ್ಯಾಪಿಂಗ್ ಮಾಡಿದಾಗ ನಮ್ಗೆ ಈಸಿಲಿ ನೆನ್ಪಿಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ ಸೊ ಫಸ್ಟ್ ಏನಪ್ಪ ನಮ್ಮ ಮೆಂಬರ್ಸ್ ಬಗ್ಗೆ ತಿಳ್ಕೊಂಡಿವು ನೆಕ್ಸ್ಟ್ ಏನು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗ್ತೈತಿ ಹೆಡ್ ಕ್ವಾರ್ಟರ್ ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ದಿಸ್ ಇನ್ಫಾರ್ಮೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗ್ತೈತಿ ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ಪರ ಕಠ್ಮಂಡು ನೇಪಾಲ್ ಸೊ ಇಲ್ಲಿ ನೇಪಾಲ್ ಒಳಗೆ ಸಾರ್ಕ್ದ ಹೆಡ್ ಕ್ವಾರ್ಟರ್ ಐತಿ ಹೆಡ್ ಕ್ವಾರ್ಟರ್ ಐತಿ ನೆಕ್ಸ್ಟ್ ಇನ್ಫಾರ್ಮೇಶನ್ ಫಾರ್ಮೇಷನ್ ಇಯರ್ ಅಂದ್ರೆ ಈ ಸಾರ್ಕ್ ಅನ್ನೋ ಆರ್ಗನೈಸೇಷನ್ ಯಾವಾಗ ಶುರು ಆಯ್ತು ಸೊ ಯಾವಾಗ ಶುರು ಆಯ್ತು ಅಂತಾರೆ 1985 ಒಳಗೆ ಶುರು ಆಯ್ತು 1985 ಒಳಗೆ ಶುರು ಆಯ್ತು ಗೊತ್ತಿರ್ಬೇಕಾದ ನಮ್ಗೆ ಇಂಪಾರ್ಟೆಂಟ್ 1985 ಒಳಗೆ ಶುರು ಆಯ್ತು ನೆಕ್ಸ್ಟ್ ಸಮ್ಮಿಟ್ ಸಮ್ಮಿಟ್ ಅಂದ್ರೆ ಏನ್ಪಾತಾರ ಈ ಎಂಟು ದೇಶದ ಲೀಡರ್ಸ್ ಪ್ರತಿ ವರ್ಷ ಅಥವಾ ಪ್ರತಿ ಇಂತಿಷ್ಟು ವರ್ಷಕ್ಕೊಮ್ಮೆ ಸೇರಿ ಚರ್ಚೆ ಮಾಡ್ತಿರ್ತಾರೆ ಅಂತ ಚರ್ಚೆಗೆ ಏನೋ ಸಮ್ಮಿಟ್ಸ್ ಹತ್ತಿರ್ತೀವಿ ಸೊ ಈ ಸಮ್ಮಿಟ್ಸ್ ಇಂಪಾರ್ಟೆಂಟ್ ಆಗ್ತಾವ್ ಬಟ್ ಇಂಪಾರ್ಟೆಂಟ್ ಅಂದ್ರೆ ಏನ್ಲೆ ಈಗ 21-30 ವರ್ಷಗಿಂತ 20 ಸಮ್ಮಿಟ್ಸ್ ಆಗ್ಯಾವ ಸೊ ಎಲ್ಲ ಸಮ್ಮಿಟ್ಸು ಇಂಪಾರ್ಟೆಂಟ್ ಅಲ್ಲ ಎಲ್ಲ ಸಮ್ಮಿಟು ಇಂಪಾರ್ಟೆಂಟ್ ಅಲ್ಲ ಕೆಲವೊಂದಿಷ್ಟು ಸಮ್ಮಿಟು ಅಷ್ಟೇ ಇಂಪಾರ್ಟೆಂಟ್ ಯಾವ ಸಮ್ಮಿಟ್ ಪಾತಾರೆ ಫಸ್ಟ್ ಸಮ್ಮಿಟ್ ಫಸ್ಟ್ ಟೈಮ್ ಎಲ್ಲ ಲೀಡರ್ಸ್ ಮೀಟ್ ಆದದ್ದು ಯಾವಾಗ ಓಕೆ ಯಾವಾಗ ಮೀಟ್ ಆದ್ರಪ್ಪ 1985 ಒಳಗೆ ಮೀಟ್ ಆದ್ರು ಎಲ್ಲಿ ಮೀಟ್ ಆದ್ರು ಢಾಕಾ ಬಾಂಗ್ಲಾದೇಶ್ ಒಳಗೆ ಓಕೆ ಎಲ್ಲಿ ಮೀಟ್ ಆದ್ರು ಢಾಕಾ ಬಾಂಗ್ಲಾದೇಶ್ ಒಳಗೆ ಮೀಟ್ ಆದ್ರು ಫಸ್ಟ್ ಸಮ್ಮಿಟ್ ಇಲ್ಲಿ ನೋಡ್ರಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇರೋದು ಕಠ್ಮಂಡು ಒಳಗೆ ಆರ ಫಸ್ಟ್ ಟೈಮ್ ಸಮ್ಮಿಟ್ ಒಳಗೆ ಮೀಟ್ ಆದದ್ದು ಎಲ್ಲರೂ ಇಲ್ಲಿ ಢಾಕಾ ಬಾಂಗ್ಲಾದೇಶ್ ಒಳಗೆ ನೆಕ್ಸ್ಟ್ ಸೆಕೆಂಡ್ ಸಮಿಟ್ ಥರ್ಡ್ ಸಮಿಟ್ ಫೋರ್ತ್ ಸಮಿಟ್ ಫಿಫ್ತ್ ಸಮಿಟ್ ವೆದರ್ ದೇ ಆರ್ ಇಂಪಾರ್ಟೆಂಟ್ ಅವು ಇಂಪಾರ್ಟೆಂಟ್ ಆಗ್ತಾವ ಇಂಪಾರ್ಟೆಂಟ್ ಆಗಂಗಿಲ್ಲ ಮತ್ತೆ ಯಾವ ಸಮಿಟ್ ಇಂಪಾರ್ಟೆಂಟ್ ಈಗ ರೀಸೆಂಟ್ಲಿ ಆದಂತ ಸಮಿಟ್ ಸೊ ಅಗದಿ ಸಮೀಪದಾಗ ಆದಂತ ಸಮಿಟ್ ಯಾವ್ದಪ್ಪ ಅಂತಂದ್ರೆ 19th ಸಮಿಟ್ ಯಾವ ಇಯರ್ ಯಾವ ವರ್ಷದಾಗ ಐತಿ 2016 ಒಳಗೆ ಆಗೈತಿ ಸೊ ಎಲ್ಲಿ ಆಗೈತಿ ಇಸ್ಲಾಮಾಬಾದ್ ಪಾಕಿಸ್ತಾನ ಒಳಗೆ ಆಗೈತಿ ಸೊ ಇದು ಇಂಪಾರ್ಟೆಂಟ್ ಓಕೆ ಇದು ಇಂಪಾರ್ಟೆಂಟ್ ಫಸ್ಟ್ ಸಮಿಟ್ ಇಂಪಾರ್ಟೆಂಟ್ ರೀಸೆಂಟ್ ಸಮಿಟ್ ಇಂಪಾರ್ಟೆಂಟ್ ಮತ್ತೆ ಇದನ್ನ ಬಿಟ್ರೆ ಮತ್ತೆ ಅವ್ರ ಬೇರೆ ಸಮಿಟ್ಸ್ ಇಂಪಾರ್ಟೆಂಟ್ ಆಗ್ತಾವ ಮತ್ತೆ ಯಾವ ಇಂಪಾರ್ಟೆಂಟ್ ಆಗ್ತಾವಪ್ಪ ಇಂಡಿಯಾದಾಗ ಯಾವಾಗ ಇಂಥ ಸಮಿಟ್ಸ್ ಇಂಥ ಮೀಟಿಂಗ್ ನಡೆದಾವು ಇಲ್ಲೋ ಓಕೆ ನಡೆದಿದ್ದು ಅಂದ್ರೆ ಎಲ್ಲಿ ನಡೆದಾವು ಸೊ ಇಂಡಿಯಾದಾಗ ಈ ತರ ಸಮಿಟ್ಸ್ ನಡೆದಾವು ಯಾವ್ಯಾವ ಸಮಿಟ್ ನಡೆದಾವು ಸೆಕೆಂಡ್ ಸಮಿಟ್ ಇಂಡಿಯಾದಾಗ ನಡೆದೈತಿ 8th ಸಮಿಟ್ ಇಂಡಿಯಾದಾಗ ನಡೆದೈತಿ 14th ಸಮಿಟ್ ಇಂಡಿಯಾದಾಗ ನಡೆದೈತಿ ಓಕೆ ಸೊ ಸೆಕೆಂಡ್ ಸಮಿಟ್ ಯಾವ ವರ್ಷ ಒಳಗ 1986 ಒಳಗೆ ಎಲ್ಲಿ ಬೆಂಗಳೂರು ಒಳಗೆ ನಡೀತು ಇಂಡಿಯಾ ನೆಕ್ಸ್ಟ್ 8th ಸಮಿಟ್ ಎಲ್ಲಿ ನಡೀತು 1995 ಒಳಗೆ ನಡೀತು ಎಲ್ಲಿ ನ್ಯೂ ಡೆಲ್ಲಿ ಇಂಡಿಯಾ ಒಳಗೆ ನೆಕ್ಸ್ಟ್ 14th ಸಮಿಟ್ ಯಾವ ವರ್ಷ ನಡೀತು 2007 ಒಳಗೆ ಎಲ್ಲಿ ನಡೀತು ನ್ಯೂ ಡೆಲ್ಲಿ ಒಳಗೆ ನಡೀತು ಸೊ ಈ ಇನ್ಫಾರ್ಮೇಶನ್ ಇಂದ ಇದು ಇಂಪಾರ್ಟೆಂಟ್ ಆಗ್ತೈತಿ ಫಸ್ಟ್ ಸಮಿಟ ರೀಸೆಂಟ್ ಸಮಿಟ ಇಂಡಿಯಾದಾಗ ಟೋಟಲ್ ನಂಬರ್ ಆಫ್ ಸಮಿಟ್ಸ್ ಅವ್ ಸಮಿಟ್ ಆದಾಗ ಬರೀ ನ್ಯೂ ಡೆಲ್ಲಿ ಒಳಗೆ ಅಷ್ಟೇ ಆಗ್ಯಾವ ಅಥವಾ ಬೇರೆ ಕಡೆನೂ ಆಗ್ಯಾವ ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು ಬೇರೆ ಕಡೆ ಬೆಂಗಳೂರು ಒಳಗೂ ಒಂದು ಸಮಿಟ್ ಆಗೈತೆ ಅಂತ ಹೇಳಿ ಓಕೆ ಇಲ್ಲಿ ತನಗೈತಿ ಸೊ ಇಲ್ಲಿಂದ ಇಲ್ಲಿ ತನಕ ಏನು ಡಿಸ್ಕಸ್ ಮಾಡಿದಿಲ್ಲ ದಿಸ್ ಇಸ್ ಆಲ್ ಸ್ಟಾಟಿಕ್ ಪಾರ್ಟ್ ಓಕೆ ಸ್ಟಾಟಿಕ್ ಪಾರ್ಟ್ ಇದು ಚೇಂಜ್ ಆಗಂಗಿಲ್ಲ ಸೊ ಇದು ಫಿಕ್ಸ್ ಉಳಿತು ಈಗ ಡೈನಾಮಿಕ್ ಪಾರ್ಟ್ ಅಂದ್ಬಿಟ್ರೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸೊ ಈಗ ಫಾರ್ ಎಕ್ಸಾಂಪಲ್ ನಾ ಬರೀ ಮೂರೇ ಎಕ್ಸಾಂಪಲ್ ತಗೊಂಡು ಮತ್ತಿಂತ ಬಹಳಷ್ಟು ಬರ್ತಾವ ನಾ ಇಲ್ಲಿ ಯಾವ ತಗೊಂಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇವು ಕೆಲವೊಂದಿಷ್ಟು ರಿಪೋರ್ಟ್ಸ್ ಏನಿದ್ಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳು ರಿಲೀಸ್ ಮಾಡ್ತಾವ ರಿಲೀಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಅವ್ರ ರಿಪೋರ್ಟ್ಸ್ ರಿಲೀಸ್ ಮಾಡಿದಾಗ ರ್ಯಾಂಕ್ ಕೊಡ್ತಾವ ಸೊ ಇಂಡಿಯಾದ ಪೊಸಿಷನ್ ಎಷ್ಟೈತಿ ರ್ಯಾಂಕ್ ನಂಬರ್ 1 ಐತೋ ರ್ಯಾಂಕ್ ನಂಬರ್ 2 ಐತೋ ಹಿಂಗ್ ಬೇರೆ ಬೇರೆ ಪೊಸಿಷನ್ಸ್ ಕೊಡ್ತಿರ್ತಾರೆ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಈ ಸಾರ್ಕ್ ಕಂಟ್ರೀಸ್ ಒಳಗೆ ಇಂಡಿಯಾ ಬೆಸ್ಟ್ ಪರ್ಫಾರ್ಮರ್ ಐತೋ ಇಲ್ಲೋ ಓಕೆ ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗೆ ಇಂಡಿಯಾ ಬೆಸ್ಟ್ ಪರ್ಫಾರ್ಮರ್ ಐತಿ ಅಂದ್ರೆ ಅದ್ರ ಬಗ್ಗೆ ಬರ್ಕೋಬೇಕು ಇಲ್ಲಪ್ಪ ಅಂದ್ರೆ ಇಂಡಿಯಾ ಬೆಸ್ಟ್ ಪರ್ಫಾರ್ಮರ್ ಇಲ್ಲ ಬರ್ಕೋಬೇಕು ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮತ್ತೊಂದು ಉದಾಹರಣೆ ತಗೊಂಡಾಗ
ಸೊ ವೆನ್ ಇಟ್ ಕಮ್ಸ್ ಟು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇಂಡಿಯಾ ಇಸ್ ದ ಬೆಸ್ಟ್ ಇಂಡಿಯಾ ಬೆಸ್ಟ್ ಕಂಟ್ರಿ ಐತಿ ಇತ್ತು ಅಂದ್ರೆ ಬರ್ಕೋಬೇಕು ಇಲ್ಲಾಂದ್ರೆ ಬಿಡಬೇಕು ಹಂಗ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಈ ನ್ಯೂಸ್ ಪೇಪರ್ ಓದುವ ಹೊತ್ನಾಗ ಬೇರೆ ಬೇರೆ ರಿಪೋರ್ಟ್ಸ್ ಬಗ್ಗೆ ಅಂತ ಪ್ರೆಸೆಂಟ್ ಮಾಡುವ ಹೊತ್ನಾಗ ಅವ್ರು ಮೆನ್ಷನ್ ಮಾಡಿರ್ತಾರೆ ಏನ್ ಪಾತಾರ ಇಂಡಿಯಾ ಸಾರ್ಕ್ ದೇಶಗಳೊಳಗ ದ ಬೆಸ್ಟ್ ಪರ್ಫಾರ್ಮರ್ ಐತಿ ಸಾರ್ಕ್ ದೇಶಗಳಗ ಅತಿ ಪುವರ್ ಪರ್ಫಾರ್ಮರ್ ಇಂಡಿಯಾ ಐತಿ ಹಿಂಗೆ ಕೆಲವೊಂದಿಷ್ಟು ರಿಪೋರ್ಟ್ಸ್ ಮೆನ್ಷನ್ ಮಾಡಿರ್ತಾರೆ ಸೊ ಅಗದಿ ಪುವರ್ ಅತಿ ಪುವರ್ ಇಂಡಿಯಾ ಯಾವ್ದು ರಿಪೋರ್ಟ್ ದಾಗ ಪರ್ಫಾರ್ಮ್ ಮಾಡ್ತೈತಿ ಅತಿ ಚಲೋ ಯಾವ ರಿಪೋರ್ಟ್ ದಾಗ ಪರ್ಫಾರ್ಮ್ ಮಾಡ್ತೈತಿ ಅಂತದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಂಪೈಲ್ ಮಾಡಿ ಇಟ್ಕೊಂಡಿದ್ದೀವಿ ಅಂದ್ರೆ ನಾಳೆ ಎಕ್ಸಾಮ್ ದಾಗ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಎರಡು ಕಡೆ ಹೆಲ್ಪ್ ಆಗ್ತೈತಿ ಓಕೆ ಎರಡು ಕಡೆ ಹೆಲ್ಪ್ ಆಗ್ತೈತಿ ಸೊ ಇವತ್ತಿನ ನಾವು ವಿಡಿಯೋದಾಗ ಈ ಸಾರ್ಕ್ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಮುಂದಿನ ವಿಡಿಯೋಸ್ ಆಗಿಂತ ಬೇರೆ ಎಲ್ಲ ರೀಜನಲ್ ಆರ್ಗನೈಸೇಷನ್ಸ್ ಬಗ್ಗೆ ಚರ್ಚಾ ಮಾಡೋಣ ಸೊ ಇಂಥ ಎಲ್ಲ ಮುಂದಿನ ವಿಡಿಯೋಸ್ ಸಂಬಂಧ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು